ದತ್ತ ಜಯಂತಿಯ ಅಂಗವಾಗಿ ಉಡಕೇರಿಯಲ್ಲಿನ ಶ್ರೀ ಗುರು ದತ್ತಾತ್ರೇಯ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ನವಚಂಡಿಕಾ ಹೋಮವನ್ನು ನೆರವೇರಿಸಲಾಗಿದ್ದು, ಗೋಕರ್ಣದ ವೇದಮೂರ್ತಿ ಪ್ರದೀಪ್ ಭಟ್, ಧಾರವಾಡದ ಪಂಡಿತ ವೆಂಕಟೇಶ್ ಇನಾಮದಾರ್ ನೇತೃತ್ವದಲ್ಲಿ ನಡೆದ ಈ ಹೋಮ ಕಾರ್ಯದಲ್ಲಿ ನೂರಾರು ಜನ ಭಕ್ತಾದಿಗಳು ಭಾಗವಹಿಸುವ ಮೂಲಕ ಧನ್ಯತೆಯನ್ನು ಪಡೆದರು. ದತ್ತ ಜಯಂತಿಯ ಅಂಗವಾಗಿ ದಿನಾಂಕ 12ರಿಂದ ಆರಂಭವಾಗಿದ್ದ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸುದರ್ಶನ ಹೋಮ, ಗೀತಾ ಹವನ ಸೇರಿದಂತೆ ಇನ್ನಿತರ ಹೋಮಗಳನ್ನು ಕಡೇ ದಿನವಾದ ಶನಿವಾರ ಆರಾಧ್ಯ ದೈವ ಶ್ರೀಧರ ಸ್ವಾಮಿಗಳ ಜಯಂತ್ಯೋತ್ಸವದ ಅಂಗವಾಗಿ ನವಚಂಡಿ ಹೋಮ, ಸತ್ಯಕಥಾ, ದತ್ತ ಜಯಂತಿಯ ಕಾರ್ಯಕ್ರಮ ನಡೆದವು. ದೇವಸ್ಥಾನದ ಮುಖ್ಯಸ್ಥ ಶ್ರೀಧರ್ ಲೋಕೂರ್ ಭಕ್ತಾದಿಗಳ ಪರವಾಗಿ ಪೂರ್ಣಾಹುತಿ ಅರ್ಪಿಸಿದ್ದು, ಈ ಹಿನ್ನೆಲೆಯಲ್ಲಿ ಸದ್ಯ ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳಾದಂತಹ ಶ್ರೀಧರ್ ಲೋಕೂರ್ ಅವರ ತಂದೆಯ ತಾಯಿಯವರಾದ ಅಂಬಮ್ಮ ಲೋಕೂರ್ ಅವರೇ ಇಲ್ಲಿನ ಮೂಲ ಶಕ್ತಿ. ಸುಮಾರು ವರ್ಷಗಳ ಹಿಂದೆ ದತ್ತಾತ್ರೇಯ ಅವತಾರಿಗಳಾಗಿದ್ದ ಸಾಗರ ಸಮೀಪದ ವರದಪುರದ ಶ್ರೀಧರ್ ಸ್ವಾಮಿಗಳ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿದ್ದ ದಿನದಿಂದ ಭಕ್ತಾದಿಗಳ ಕಷ್ಟಗಳನ್ನು ಪರಿಹಾರ ಮಾಡುವ ಮೂಲಕ ಈ ಭಾಗದಲ್ಲಿ ನಡೆದಾಡುವ ದೇವರೆಂದೇ ಖ್ಯಾತಿ ಪಡೆದಿದ್ದಾರೆ. ಆರಂಭದಲ್ಲಿ ಬೆರಳೆಣಿಕೆಯಷ್ಟು ಇದ್ದ ಭಕ್ತರ ಸಂಖ್ಯೆ ಅಮ್ಮನವರ ಮಹಿಮೆಯಿಂದ ಇಂದು ರಾಜ್ಯವಷ್ಟೇ ಅಲ್ಲ, ಅಕ್ಕಪಕ್ಕದ ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ತಮಿಳುನಾಡಿಗೂ ವಿಸ್ತರಿಸಿದೆ. ಪ್ರತಿದಿನ ಸಹಸ್ರಾರು ಭಕ್ತರು ಕ್ಷೇತ್ರಕ್ಕೆ ಆಗಮಿಸಿ ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ಸುಖ ಜೀವನವನ್ನು ನಡೆಸುತ್ತಿದ್ದಾರೆ. ಈಗ ಅಮ್ಮನವರಿಗೆ ವಯಸ್ಸು 60 ಆಗಿದ್ದು ಬಂದ ಭಕ್ತರಿಗೆ ಅವರ ಮೊಮ್ಮಗ ಶ್ರೀಧರ್ ಅವರು ಧರ್ಮಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುವ ಮೂಲಕ ಬಂದ ಭಕ್ತರ ಕಷ್ಟಗಳನ್ನು ಪರಿಹಾರ ಮಾಡುತ್ತಾ ಲೋಕ ಕಲ್ಯಾಣ ಗೈಯುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಉಡಕೇರಿ. ಗುರುಭ್ಯೋ ನಮಃ, ಶ್ರೀ ಶ್ರೀಧರಾಯ ನಮಃ. ಜ್ಞಾನಸಪ್ತಾಹ ದತ್ತ ಜಯಂತಿ ಅಂಗವಾಗಿ 7 ದಿನಗಳ ಕಾಲ ಶ್ರೀ ಕ್ಷೇತ್ರ ಉಡುಕೇರಿ ಗ್ರಾಮದಲ್ಲಿ ನಾವು ಜ್ಞಾನಸಪ್ತಾಹ ದತ್ತ ಜಯಂತಿ ಶ್ರೀ ಶ್ರೀಧರ ಸ್ವಾಮಿ ಜಯಂತಿ ನಡೆಸ್ಕೋತಾ ಬರ್ತಾ ಇದ್ದೀವಿ. ಇವತ್ತು ಕೊನೆ ಹೋಮ ಚಂಡಿ ಹೋಮ. ಲೋಕಾರ್ಥ ಕಲ್ಯಾಣಕ್ಕಾಗಿ ಚಂಡಿ ಹೋಮದಲ್ಲಿ ನಾವು ಲೋಕದಲ್ಲಿರುವಂಥ ಬಿಪಿಡೆ ಬಾಧೆ ಈ ರೋಗ ರೋಗನಾದಿಗಳೆಲ್ಲ ಸರ್ವವಾಗಿ ಸರ್ವೇ ಜನ ಸುಗುಣಿಗುವಂಥದ್ದು ಸರ್ವ ಭಕ್ತರ ಪರವಾಗಿ ಸಂಕಲ್ಪ ಮಾಡಿ ಇವತ್ತು ಚಂಡಿ ಹೋಮವನ್ನು ನಾವು ನೀಡಿಸ್ತಿದ್ದೇವೆ. ಇಲ್ಲಿ ಧರ್ಮ ಜಾಗೃತಿ ಮತ್ತು ಧರ್ಮ ಸಪ್ತಾಹ ಹೀಗೆ ಇದು ಪ್ರತಿ ವರ್ಷದಿಂದ ಒಂದು ವರ್ಷಕ್ಕೂ ಒಂದು ಬೆಳವಣಿಗೆ ಹಂತದಲ್ಲಿ ಬರ್ತಾ ಇದ್ದು ಪ್ರತಿ ವರ್ಷಕ್ಕೆ ಭಕ್ತಾದಿಗಳ ಸಂಖ್ಯೆಯೂ ಕೂಡ ಒಳ್ಳೆ ಸಾಗರೋಪಾದಿಯಲ್ಲಿ ಬರ್ತಾ ಇದೆ. ನಮ್ಮ ರಾಜ್ಯದಿಂದ ಅಷ್ಟೇ ಅಲ್ಲ, ಇಲ್ಲಿ ನೆರೆಯ ರಾಜ್ಯಗಳಾದ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಮತ್ತು ದೂರದ ರಾಜ್ಯಗಳಾದ ಗುಜರಾತ್ ಈ ಕಡೆಯಿಂದ ಎಲ್ಲ ಜನ ಬರ್ತಿದ್ದಾರೆ. ಪ್ರತಿ ಜನರು ತಮ್ಮ ಕಲ್ಯಾಣಾರ್ಥವಾಗಿ ಮತ್ತು ತನ್ನ ತನು ಮುನ ಧನದಿಂದ ಸೇವೆಯನ್ನು ಈಡೇರಿಸಿ ಒಂದು ಈ ಇದರಲ್ಲಿ ಪಾತ್ರರಾಗಿ ಪ್ರತಿ ವರ್ಷ ಅವರು ಒಂದು ಸಂಕಲ್ಪಿತ ಹೋಮ ಮತ್ತು ಎಲ್ಲ ಯಜ್ಞಗಳಲ್ಲಿ ಪಾಲ್ಗೊಂಡು ಪವಿತ್ರ ಪಾತ್ರಕ್ಕೆ ಒಳಗಾಗುತ್ತಿದ್ದಾರೆ. ಈ ರೀತಿಯಾಗಿ ನಡೀತಾ ಬರ್ತಾ ಇದ್ದು ಇದರಲ್ಲಿ ಇನ್ನೂ ಹೆಚ್ಚಿನ ಜನ ಭಾಗಿಯಾಗಲಿ ಎಂದು ನಾವು ಆಶಿಸುತ್ತೇವೆ. ಇದು ಕೇವಲ ಒಂದು ಊರು, ಕೇವಲ ಒಂದು ಪಂಗಡ, ಇದಕ್ಕೆ ಯಾವುದಕ್ಕೂ ಇಲ್ಲಿ ಇಲ್ಲ ಸೀಮಿತವಲ್ಲ. ಇಲ್ಲಿ ಯಾವುದೇ ರೀತಿ ಪಂಗಡ ಮತ್ತು ಯಾವುದೇ ರೀತಿ ಜನ ಮತ್ತು ಯಾವುದೇ ರೀತಿ ಇದಕ್ಕೆ ಇಲ್ಲಿ ನಾವು ಅವಕಾಶ ಬಿಟ್ಟಿಲ್ಲ. ಇಲ್ಲಿ ಸರ್ವೇ ಜನ ಸುಗ್ನಿಬಹುದು, ಎಲ್ಲರೂ ಸರ್ವರು ಎಲ್ಲರೂ ಶಕ್ತರು. ಈ ರೀತಿ ನಾವು ಒಂದು ಗುರು ಸಾಂಪ್ರದಾಯಿಕ ಹಾದಿಯಲ್ಲಿ ನಡೀತಾ ಇದ್ದು ಇದು ದಿನೇ ದಿನೇ ಇದು ಅಭಿವೃದ್ಧಿ ಹಂತದಲ್ಲಿ ನಡೀತಾ ಇದೆ ಮತ್ತು ಇದು ಇದೇ ರೀತಿ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಜನ ಇದರಲ್ಲಿ ಭಾಗಿಯಾಗಿ ಈ ಗುರು ಕೃಪೆಗೆ ಪಾತ್ರರಾಗಬೇಕೆಂದು ನಾವು ಎಲ್ಲರ ಪರವಾಗಿ ಮನವಿ ಮಾಡ್ತಿದ್ದೇವೆ. ಓಂ ವಿಶ್ವಮಂದ್ಯಾಯ ನಮಸ್ವ, ಓಂ ಕಾಂತ್ಯ ಕಾಲೇ ನಮಸ್ವ, ಓಂ ಆದ್ಯಾಯ ನಮಸ್ವ. ಇಂದ್ರಾಯ ನಮಃ.